ಓಂ ಪುಸ್ತಕಂ ಯತ್ರ ಪಾಠ ಪ್ರವರ್ತತೆ ತತ್ರ ಸರ್ವಾಣಿ ತರ್ವಾ ತೀರ್ಥ ತತ್ರ ತತ್ರವೈ ಹರಿ ಓಂ ಈ ಶ್ಲೋಕದಲ್ಲಿ ಹೇಳಲಾಗಿದೆ ಗೀತಾ ಪುಸ್ತಕ ಎಲ್ಲೇ ಇರುತ್ತದೆಯೋ ಎಲ್ಲಿ ಇದರ ಪಾಠ ಪ್ರವಚನಗಳಾಗುತ್ತವೆಯೋ ಅದೇ ಸರ್ವತೀರ್ಥ ಪ್ರಯಾಗಾಧೀನಿ ತತ್ರವೈ ಅಂತ ಹೇಳಿದರೆ ಅಲ್ಲೇನೇ ಎಲ್ಲ ಸಕಲ ತೀರ್ಥಗಳಿದ್ದಾವೆ ಪ್ರಯಾಗವೂ ಕೂಡ ಅಲ್ಲೇ ಬಂದು ನೆಲೆಸುತ್ತದೆ ನೀವು ನಿಂತ ನೆಲವೇ ಅದು ತೀರ್ಥಕ್ಷೇತ್ರವಾಗುತ್ತದೆ ನೀವು ಕುಳಿತ ಜಾಗವೇ ಅದು ಪ್ರಯಾಗದಂತಹ ಶ್ರೇಷ್ಠ ಪುಣ್ಯ ಕ್ಷೇತ್ರ ಆಗುತ್ತದೆ ಅಂಥೇಳೆ ಭಗವದ್ಗೀತೆಯನ್ನು ಮಹಿಮೆಯನ್ನು ರೀ ಇವತ್ತಿನ ದಿನ ನಿಮ್ಮ ಜೊತೆಗೆ ಇಂದಿನ ಸಮಾಜಕ್ಕೆ ಭಗವದ್ಗೀತೆಯ ಮಹತ್ವ ಏನು ಈ ವಿಷಯವನ್ನು ನಾನು ಕೊಡಲಾಗಿದೆ ಈ ವಿಷಯವನ್ನು ನಾನು ಎಷ್ಟು ಹೇಳಿದರೂ ಸಹಿತ ಕಡಿಮೆಯೇ ಇದೆ ಅನೇಕ ಅನೇಕ ದಾರ್ಶನಿಕರು ಜ್ಞಾನಿಗಳು ಪುಣ್ಯಜೀವಿಗಳು ಇದರ ಅಧ್ಯಯನ ಮಾಡಿದ್ದಾರೆ ಇದರ ಮಹತ್ವವನ್ನು ಕೂಡ ಎಲ್ಲರಿಗೂ ಹೇಳಿದ್ದಾರೆ ಅದರಂತೆ ಗೀತಾಚಾರನು ಕೂಡ ತನ್ನ ಗೀತೆಯ ಬಗ್ಗೆ ವರ್ಣನೆ ಮಾಡ್ತಾನೆ ಗೀತಾಚಾರ್ಯ ಅಂತ ಹೇಳಿದರೆ ಸಾಕ್ಷಾತ್ ಶ್ರೀಕೃಷ್ಣನೇ ರೀ ಅಹಂ ತಿ ಗೀತಾ ಮೇ ಚೋತ್ತಮ ಗೃಹ ಗೀತಾ ಜ್ಞಾನ ತ್ರೀನ್ ಲೋಕಾನ್ ಪಾಲಯಾಮ್ಯಹಂ ಗೀತ ಮೇ ಪರಮಿ ಬ್ರಹ್ಮೂಪ ಸಂಶಯ ಅರ್ಧ ಮಾತ್ರ ಕ್ಷರ ಸಾ ಅನಿರ್ವಾಚ್ಯ ಪದಾತ್ಮಿಕ ಅಂದರೆ ಗೀತೆಯನ್ನೇ ಭಗವಂತ ಆಶ್ರಯಿಸಿದ್ದಾನೆ ಅದಕ್ಕಾಗಿ ಎಲ್ಲೇ ನಮಗೆ ಭಗವಂತನಿದ್ದಾನೋ ನಮಗೆ ಭಗವತ್ ಕೃಪಾ ಸಹಜ ಆಗುತ್ತದೆ ಆದರೂ ಸಹಿತ ಎಷ್ಟೋ ಜನರಿಗೆ ಈ ಭಗವದ್ಗೀತೆಯ ಬಗ್ಗೆ ಜ್ಞಾನ ಇಲ್ಲಂದರೂ ಸಹಿತ ಇದು ಅತಿಶಯೋಕ್ತಿ ಆಗೋದಿಲ್ಲರಿ ಭಾರತ ಸ್ವಾತಂತ್ರ್ಯ ಆದ ನಂತರ ಬಹಳ ಬಹಳ ಮುಂದುವರೆದಿದೆ ಜನಸಂಖ್ಯೆಯಲ್ಲಂತೂ ಮಹತ್ತರ ಪ್ರಗತಿಯಾಗಿದೆ ಅದರ ಜೊತೆನೇ ಶಬ್ದ ಮಾಲಿನ್ಯ ಜಲ ಮಾಲಿನ್ಯ ವಾಯು ಮಾಲಿನ್ಯ ಇದರ ಜೊತೆ ಜೊತೆಗೇ ಈಗಂತೂ ಮಾನಸಿಕ ಮಾಲಿನ್ಯಂತೂ ತುಂಬಿ ತುಳುಕುತ್ತಾ ಇದೆ ನಮ್ಮ ಜನರು ಕೇವಲ ಹೊಟ್ಟೆ ತುಂಬುವ ವಿದ್ಯೆಯ ಕಡೆಗೆ ಮಾತ್ರ ಗಮನ ಹರಿಸುತ್ತಾ ಇದ್ದಾರೆ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರೆದು ಉನ್ನತ ಅಧಿಕಾರಿ ಅಥವಾ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ವಕೀಲಾಗಬೇಕು ಅಂತಾದರೂ ಆಗಲಿ ಎನ್ನುವುದೇ ಎಲ್ಲ ತಂದೆ ತಾಯಿಗಳ ಒಂದು ಬಯಕೆಯಾಗಿದೆ ಆದರೆ ದೇಶ ಸೇವೆ ಮಾಡುವ ಸೈನಿಕನಾಗಲಿ ಅಥವಾ ಶಾಸ್ತ್ರ ಸೇವೆ ಮಾಡುವಂತಹ ಸನ್ಯಾಸಿ ಆಗಲಿ ಎನ್ನುವಂಥ ವಿಚಾರವೇ ಇಲ್ಲ ಗೃಹಸ್ಥನಾಗಿರಲಿ ಅಥವಾ ಬ್ರಹ್ಮಚಾರಿ ಆಗಿರಲಿ ಎಲ್ಲರಿಗೂ ಹೃದಯದ ಪರಿಪಕ್ವತೆ ಆಗುವಂತಹ ಜ್ಞಾನ ವಿಜ್ಞಾನದೊಂದಿಗೆ ಅಧ್ಯಾತ್ಮ ವಿದ್ಯೆಯೂ ಬೇಕೇ ಬೇಕು ಅಂದರೆ ಅತ್ಯುತ್ತಮ ವ್ಯಕ್ತಿಗಳಾಗಿ ಬೆಳೆಯಲು ಸಾಧ್ಯ ವೇದ ಉಪನಿಷತ್ತು ಪ್ರತಿಯೊಬ್ಬ ಭಾರತೀಯರಿಗೂ ಬೇಕಾಗಿದೆ ಲೌಕಿಕ ಪ್ರಪಂಚಕ್ಕಿಂತ ಪಾರಮಾರ್ಥಿಕ ಪ್ರಪಂಚ ಅತ್ಯಂತಿಕ ಶ್ರೇಷ್ಠವಾಗಿದೆ ಎಂದು ತಿಳಿದವರು ತಿಳಿದ ತಿಳಿದಿದ್ದಾರೆ ಆದರೆ ತಿಳಿಯಲಾರದವರು ಕೂಡ ಈ ಲೌಕಿಕ ಪ್ರಪಂಚದಿಂದ ಹೊರಗೆ ಬರ ಬರುವುದನ್ನೇ ಇಲ್ಲರಿ ಹೀಗಾಗಿ ನಮ್ಮ ನಮ್ಮ ಮನೆಯಲ್ಲಿ ಸಮಸ್ತ ಸಮಾಜದಲ್ಲಿ ಹಾಗೂ ಇಡೀ ವಿಶ್ವದಲ್ಲಿ ಗೀತೆ ಅಧ್ಯಯನವು ಅವಶ್ಯವಾಗಿದೆ ಭಗವದ್ಗೀತೆಯು ಭಾರತದ ಧರ್ಮಗ್ರಂಥವಾಗಿದೆ ಭಾರತದ ಹಾಗೂ ವಿಶ್ವದ ಅನೇಕ ದೇಶಗಳ ಪ್ರಸಿದ್ಧ ಭಾಷೆಗಳಲ್ಲಿಯೂ ಇದು ಭಾಷಾಂತರವಾಗಿ ಬಹು ಬಹು ಪ್ರಚಲಿತವಾಗಿರುವಂತಹ ಗ್ರಂಥರಿದು ಜಗತ್ತಿನಲ್ಲಿ ವಿಶ್ವವಿಖ್ಯಾತ ದರ್ಶನಕಾರರೆಲ್ಲರೂ ಭಗವದ್ಗೀತೆಯನ್ನು ಅಭ್ಯಾಸ ಮಾಡಿದ್ದವರೇ ಇದ್ದಾರೆ ಗೀತೆಯಲ್ಲಿ ಸ್ವಂತಕ್ಕೂ ಮತ್ತು ಲೋಕ ವ್ಯವಹಾರಕ್ಕೂ ಉಪಯುಕ್ತವಾಗಿರುವಂತಹ ಉಪದೇಶ ಭಗವದ್ಗೀತೆಯಲ್ಲಿದೆ ಅಂತ ಹೇಳಲಿಕ್ಕೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ರೀ ಇದರಲ್ಲಿ ಎಲ್ಲ ಶ್ಲೋಕಗಳು ಅತಿ ಅತಿ ಮಹತ್ವದ್ದಾಗಿದ್ದಾವೆ ಮನುಷ್ಯನಾಗಿದ್ದವನು ತನ್ನಲ್ಲಿರುವ ದೈವೀಯ ಅಂಶ ಹಾಗೂ ಆತ್ಮಶಕ್ತಿಯಿಂದ ಸಮಾಜಕ್ಕೆ ಬೆಳಕಾಗಬೇಕು ಇಲ್ಲದಿದ್ದರೆ ಜನರ ಮಧ್ಯೆ ಬದುಕಿದ್ದರೂ ಸಹ ಅದು ವ್ಯರ್ಥ ಜೀವನ ಅದಕ್ಕಾಗಿ ನಮಗೆ ಸರಿಯಾದ ಮಾರ್ಗದಲ್ಲಿ ನಡೆಯಲು ಉತ್ತಮ ಮಾರ್ಗದರ್ಶಕರೂ ಬೇಕಾಗಿದ್ದಾರೆ ಅದರ ಜೊತೆಗೆ ಈ ಧರ್ಮ ಗ್ರಂಥವನ್ನು ಸರಿಯಾಗಿ ತಿಳಿಸಿಕೊಡುವಂತಹ ಸದ್ಗುರು ಹತ್ತಿರದಲ್ಲಿ ನಾವು ಕುಳಿತುಕೊಂಡು ಅದನ್ನು ಶ್ಲೋಕಗಳನ್ನು ತಿಳಿದು ಅದರ ಅರ್ಥವನ್ನು ತಿಳಿದು ತದನಂತರ ನಮ್ಮ ಜೀವನದಲ್ಲಿ ಅದನ್ನು ಅನುಸರಿಸಿದ್ದಾದರೆ ಅವರೆಲ್ಲರ ಜೀವನವು ಧನ್ಯವಾಗುತ್ತದೆ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡುತ್ತೇನೆ ಹರಿ ಓಂ ವಿಜಯಾಬದ್ಧಿಯ ನಮಸ್ಕಾರಗಳು